ನಮಸ್ಕಾರ ವೀಕ್ಷಕರೇ, ಕರ್ಪೂರ ಎಂದರೆ ನಮಗೆಲ್ಲ ದೇವಸ್ಥಾನಗಳಲ್ಲಿ ಮಾಡುವ ಆರತಿಯ ನೆನಪಾಗುತ್ತದೆ. ಮಹಾಭಾರತದ ಕಾಲದಿಂದಲೂ ಕರ್ಪೂರದ ಉಪಯೋಗ ನಮ್ಮಲ್ಲಿ ಕಂಡು ಬರುತ್ತದೆ. ಶುದ್ಧ ಕರ್ಪೂರವು ಹಲವಾರು ಅದ್ಭುತ ಗುಣಗಳನ್ನು ಹೊಂದಿದೆ. ಶುದ್ಧವಾಗಿ ಸಿಗುವ ಕರ್ಪೂರಕ್ಕೆ ಪಚ್ಚೆ ಕರ್ಪೂರ ಎಂದು ಕರೆಯಲಾಗುತ್ತದೆ. ಕರ್ಪೂರ ತನ್ನ ಹಲವಾರು ರೋಗನಾಶಕ ಗುಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ವಿಧ ವಿಧವಾದ ಔಷಧಗಳಲ್ಲಿ ಬಳಸಲಾಗುತ್ತಿದೆ. ಶುದ್ಧ ಕರ್ಪೂರವನ್ನು ಬಿಸಿ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಕರಗಿಸಿ ಶೇಖರಣೆ ಮಾಡಿ ಪ್ರತಿನಿತ್ಯ ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಶುದ್ಧ ಕರ್ಪೂರವನ್ನು ಮುಲ್ತಾನಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಬಿಸಿ ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಶಮನವಾಗುತ್ತದೆ. ಶುದ್ಧ ಕರ್ಪೂರವನ್ನು ಅರಶಿನ ಮತ್ತು ಲೋಳೆ ರಸದಲ್ಲಿ ಕಲಸಿ ಮೈಗೆ ಹಚ್ಚಿದರೆ ಕಲೆಗಳ ನಿವಾರಣೆಯಾಗುತ್ತದೆ. ಶುದ್ಧ ಕರ್ಪೂರದ ಎಣ್ಣೆಯನ್ನು 2 ಹನಿಗಳಷ್ಟು ಕಿವಿಗೆ ಬಿಡುವುದರಿಂದ ಕಿವಿನೋವು ಕಡಿಮೆಯಾಗುತ್ತದೆ. ಶೀತದಿಂದ ಮೂಗು ಕಟ್ಟಿದಾಗ ಸ್ವಲ್ಪ ಅರಶಿನವನ್ನು ಸುಟ್ಟು ಅದಕ್ಕೆ ಕರ್ಪೂರದ ಪುಡಿಯನ್ನು ಸಿಂಪಡಿಸಿ ಹೊಗೆಯನ್ನು ತೆಗೆದುಕೊಂಡರೆ ಪರಿಹಾರವಾಗುತ್ತದೆ. ಸ್ವಲ್ಪ ನೀಲಗಿರಿ ಎಣ್ಣೆಗೆ ಕರ್ಪೂರವನ್ನು ಮಿಶ್ರಣ ಮಾಡಿ ಮಲಗುವಾಗ ಹಣೆಗೆ ಮತ್ತು ಕೆನ್ನೆಗೆ ಸವರಿದರೆ ತಲೆನೋವು ತಲೆಭಾರ ಕಡಿಮೆಯಾಗುತ್ತದೆ. ಸ್ವಲ್ಪ ಶುದ್ಧ ಕರ್ಪೂರವನ್ನು ಜೀರಿಗೆಯೊಂದಿಗೆ ಮಿಶ್ರಣ ಮಾಡಿ ತಿಂದರೆ ಹೊಟ್ಟೆ ಉಬ್ಬರಿಕೆ ಕಡಿಮೆಯಾಗುತ್ತದೆ. ಶುದ್ಧ ಕರ್ಪೂರವನ್ನು ಅರಶಿನದೊಂದಿಗೆ ಕಲಸಿ ಚರ್ಮದ ಮೇಲೆ ಲೇಪಿಸಿದರೆ ತುರಿಕಜ್ಜಿಗಳ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣಿನ ಪಾಕದಲ್ಲಿ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಕುಡಿದರೆ ಅಜೀರ್ಣ, ಮಲಬದ್ಧತೆ, ಮೂಲವ್ಯಾಧಿಯು ಕಡಿಮೆಯಾಗುತ್ತದೆ. ಶುದ್ಧ ಕರ್ಪೂರದ ಪರಿಮಳವನ್ನು ಪ್ರತಿನಿತ್ಯ ಆಸ್ವಾದಿಸಿದರೆ ಮಾನಸಿಕ ದುರ್ಬಲತೆ, ಖಿನ್ನತೆಯು ನಿವಾರಣೆಯಾಗುತ್ತದೆ. ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೇನುಮೇಣ ಮತ್ತು ಶುದ್ಧ ಕರ್ಪೂರವನ್ನು ಸೇರಿಸಿ ಮುಲಾಮಿನ ರೀತಿಯಲ್ಲಿ ಮಾಡಿ ನೋವಿರುವ ಜಾಗಕ್ಕೆ ಲೇಪಿಸಿದರೆ ನೋವು ನಿವಾರಣೆಯಾಗುತ್ತದೆ. ಗಂಡ ಹೆಂಡತಿ ಮಲಗುವಾಗ ಕರ್ಪೂರದ ಎಣ್ಣೆಯನ್ನು ಮಲಗುವಾಗ ದಿಂಬಿಗೆ ಸವರಿ ಮಲಗಿದರೆ ಚೆನ್ನಾಗಿ ಸುಖನಿದ್ರೆ ಬರುತ್ತದೆ. ಕರ್ಪೂರದ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಹೇಣು ನಿವಾರಣೆಯಾಗುತ್ತದೆ. ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಸ್ವಲ್ಪ ಇಂಗು ಮತ್ತು ಚಿಟಿಕೆ ಶುದ್ಧ ಕರ್ಪೂರವನ್ನು ಪ್ರತಿನಿತ್ಯ ತಿಂದಲ್ಲಿ ಮುಟ್ಟು ಸರಿಯಾದ ಸಮಯಕ್ಕೆ ಆಗುತ್ತದೆ. ಶ್ರೀಗಂಧವನ್ನು ಹಾಲಿನಲ್ಲಿ ಅರೆದು ಸ್ವಲ್ಪ ಶುದ್ಧ ಕರ್ಪೂರವನ್ನು ಸೇರಿಸಿ ಬೆಳಿಗ್ಗೆ ಹಸಿ ಹೊಟ್ಟೆಗೆ ಸೇವಿಸಿದರೆ ವೀರ್ಯಾಣು ವೃದ್ಧಿಯಾಗುತ್ತದೆ. ಶುದ್ಧ ಕರ್ಪೂರದಿಂದ ಆರತಿಯನ್ನು ಬೆಳಗಿದರೆ ಮನೆಯಲ್ಲಿ ಧನಾತ್ಮಕ ಕಂಪನವೂ ಹೆಚ್ಚುತ್ತದೆ ಮತ್ತು ನಮ್ಮ ಕಾಂತಿ ತೇಜಸ್ಸು ಹೆಚ್ಚುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.